ಕ್ರೈಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ಹೊಸ ದಿನವನ್ನ ಕರುಣಿಸಿದಂತ ದೇವರಿಗೆ ಸ್ತುತಿ ಹೇಳೋಣ, ವಂದಿಸೋಣ, ಆರಾಧಿಸೋಣ. ಈ ಹೊಸ ದಿನ ದೇವರು ನಮಗೆ ಕರುಣಿಸಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನ ಹೇಳ್ತಾ ಈ ಹೊಸ ದಿನದ ಸಂದೇಶವನ್ನು ನಾವೀಗ ಆಲಿಸೋರಾಗೋಣ. ಇಂದಿನ ಸಂದೇಶ ಆದಿಕಾಂಡದಿಂದ 37:4 ತಂದೆ ತನ್ನ ಎಲ್ಲ ಮಕ್ಕಳಿಗಿಂತ ಇವನನ್ನೇ ಹೆಚ್ಚಾಗಿ ಪ್ರೀತಿಸುವುದನ್ನು ಕಂಡು ಅಣ್ಣಂದಿರು ಆ ಜೋಸೆಫನನ್ನು ಹಗೆ ಮಾಡಿದರು, ಅವನೊಡನೆ ಸ್ನೇಹ ಭಾವದಿಂದಲೂ ಮಾತಾಡದೆ ಹೋದರು. ಇದು ದೇವರ ವಾಕ್ಯ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಸ್ತುತ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ಮಾತ್ರವಲ್ಲ, ನಮ್ಮ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯುವ ಸಂಗತಿಗಳನ್ನ ಸರ್ವೇಶ್ವರ ಸ್ವಾಮಿ ನಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ. ಯಾವ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಇದೆ ಅಲ್ಲಿ ಮತ್ಸರ ಇದೆ ಎಂಬ ವಿಶೇಷ ಸಂದೇಶ ಪ್ರಭು ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ನಮ್ಮ ನಮ್ಮ ಕುಟುಂಬಗಳಲ್ಲಿ ಒಬ್ಬನನ್ನು ನೋಡಿದ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ. ಒಬ್ಬ ಜಾಸ್ತಿ ಆಸ್ತಿ ಮಾಡಿದ್ದಾನೆ, ಒಬ್ಬ ಜಾಸ್ತಿ ಹಣ ಸಂಪಾದನೆ ಮಾಡಿದ್ದಾನೆ, ಇನ್ನೊಬ್ಬ ಸಹೋದರನಿಗೆ ಕಂಡ್ರೆ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಪಡುವಂತದ್ದು ದೇವರಿಗೆ ಮೆಚ್ಚುಗೆ ಆಗುವಂತಹ ಗುಣವಲ್ಲ ಎಂದು ಸರ್ವೇಶ್ವರ ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಒಬ್ಬರು ಇನ್ನೊಬ್ಬರನ್ನ ಗೌರವಿಸಬೇಕು, ಪ್ರೀತಿಸಬೇಕು, ನಿಸ್ವಾರ್ಥದಿಂದ ಜೀವಿಸಬೇಕು. ಅದೇನೇ ಇಂದಿನ ವಾಚನ ನಮಗೆ ಹೇಳುತ್ತೆ. ತನ್ನ ಕಿರಿಯ ಮಗ ಜೋಸೆಫನಿಗೆ ತಂದೆ ಪ್ರೀತಿಯನ್ನ ತೋರಿಸಿದುದರ ನಿಮಿತ್ತ ಇತರ ಸಹೋದರರು ಆತನಿಗೆ ದ್ವೇಷಿಸಿದ್ರು, ಆತನೊಂದಿಗೆ ಮಾತು ಕೂಡ ಆಡ್ಲಿಲ್ಲ ಎಂಬ ವಾಕ್ಯ. ನಾವು ನಮ್ಮ ಜೀವನದಲ್ಲಿ ಏನ್ ಮಾಡ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ಮತ್ಸರ ದ್ವೇಷ ಎಷ್ಟೊಂದು ಇದೆ ಎಂದು ವಿಶೇಷವಾಗಿ ತಪಸ್ಸು ಕಾಲದಲ್ಲಿ ನಾವು ಕೇಳುವ ಅಂಶವನ್ನು ಕೂಡ ನಮಗೆ ಪ್ರಭು ಮನವರಿಕೆ ಮಾಡ್ತಾ ಇದ್ದಾರೆ. ನಾವು ಯಾಕೋಬನ ಪತ್ರ 3:16 ಓದ್ತೀವಿ, ಮರ್ಮ ಮತ್ಸರವು ಸ್ವಾರ್ಥಾಭಿಲಾಷೆಯು ಇರುವ ಕಡೆಗಳಲ್ಲೆಲ್ಲ ನಾನಾ ವಿಧವಾದ ಅಕ್ರಮಗಳು ದುಶ್ಚಟಗಳು ಇರುತ್ತವೆ. ಹೊಟ್ಟೆ ಕಿಚ್ಚು ಪಡಬೇಡ, ನೀನು ಮತ್ಸರ ಪಡಬೇಡ, ದ್ವೇಷ ಮಾಡಬೇಡ, ಇತರರನ್ನ ಪ್ರೀತಿಸು ಎಂದು ಇನ್ನೊಂದು ಅರ್ಥದಲ್ಲಿ ಈ ಸಂದೇಶ ನಮಗೆ ಹೇಳ್ತಾ ಇದೆ. ಜ್ಞಾನೋಕ್ತಿ 14:30 ಹೇಳುತ್ತೆ, ಶಾಂತ ಗುಣವು ದೇಹಕ್ಕೆ ಆರೋಗ್ಯಕರವು, ಹೊಟ್ಟೆ ಕಿಚ್ಚು ಎಲುಬಿಗೆ ಕ್ಷಯ ರೋಗವು. ಹೊಟ್ಟೆ ಕಿಚ್ಚು ಪಟ್ಟರೆ ನಿನಗೆ ಕ್ಷಯ ರೋಗ ಬಂದಂತೆ, ಆ ಕ್ಷಯ ರೋಗದಿಂದ ನೀನು ಶಂಕಿತನಾಗ್ತೀಯ. ಕ್ಷಯ ರೋಗ ಮನುಷ್ಯನಿಗೆ ಸಾಯಿಸಲಿಕ್ಕೂ ಸಾಧ್ಯ ಇದೆ ಎಂಬ ಪ್ರಶ್ನೆ. ಪುನಃ ಜ್ಞಾನೋಕ್ತಿ 24:7, ಕೋಪವು ಕ್ರೂರ, ಕ್ರೋಧವು ಪ್ರವಾಹ, ಮತ್ಸರದ ಮುಂದೆ ನಿಲ್ಲಬಲ್ಲವರು ಯಾರು? ಎಷ್ಟೊಂದು ನೇರವಾಗಿ ಸರ್ವೇಶ್ವರ ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ. ಹೀಗಿರುವಾಗ ನಿನ್ನ ಕುಟುಂಬದಲ್ಲಿ ದ್ವೇಷ ಇದ್ರೆ, ನಿನ್ನ ಕುಟುಂಬದಲ್ಲಿ ಮತ್ಸರ ಇದ್ರೆ ಬಿಡು, ನಿನ್ನ ಸಮಾಜದಲ್ಲಿ ಮತ್ಸರ ಇದ್ರೆ, ನೀನು ಕೆಲಸ ಮಾಡುತ್ತಿರುವ ಸ್ಥಳಗಳಲ್ಲಿ ನಿನಗೆ ಮತ್ಸರ ಇದ್ರೆ, ದ್ವೇಷ ಇದ್ರೆ ಅದನ್ನ ಬಿಡು ಎಂದು ಸರ್ವೇಶ್ವರ ಸ್ವಾಮಿ ನೇರವಾಗಿ ಹೇಳ್ತಾ ಇದ್ದಾರೆ. ತಪಸ್ಸು ಕಾಲದಲ್ಲಿ ನಾವು ಒಂದು ವೇಳೆ ಇತರರೊಂದಿಗೆ ಮಾತು ಬಿಟ್ಟಿದ್ದೆ ಆದ್ರೆ ಅವರೊಂದಿಗೆ ನಾವು ಮಾತನಾಡಬೇಕು. ಇತರರೊಂದಿಗೆ ನಾವು ದ್ವೇಷ ಸಾಧಿಸ್ತಾ ಇರೋದಾದ್ರೆ ಅವರ ಜೊತೆಗೆ ನಾವು ದ್ವೇಷವನ್ನ ಬಿಡಬೇಕು. ಇತರರನ್ನ ನಾವು ಪ್ರೀತಿಸದೇ ಇರೋದಾದ್ರೆ ಅವರನ್ನ ನಾವು ಪ್ರೀತಿಸಬೇಕು. ಅದುವೇ ತಪಸ್ಸು ಕಾಲದ ಸುಸಂದೇಶ. ಹೀಗಿರುವಾಗ ಆ ಪ್ರಭು ನಮಗೆ ಹೇಳುವುದಾದರೂ ಇಷ್ಟೇ, ನೀನು ಇತರರನ್ನ ಕಂಡು ಹೊಟ್ಟೆ ಕಿಚ್ಚು ಪಡಬೇಡ, ದ್ವೇಷ ಪಡಬೇಡ, ಆ ಇತರರ ಏಳಿಗೆಯನ್ನ ನೀನು ಸಹಿಸದೇ ಇರಬೇಡ. ಅವರಿಗೆ ಕೃತಜ್ಞತೆಗಳನ್ನ ಹೇಳು, ದೇವರಿಗೆ ಕೃತಜ್ಞತೆಗಳನ್ನ ಹೇಳು, ದೇವರಿಗೆ ಸ್ತುತಿಸು ಎಂಬ ಸಂದೇಶ. ಆ ಸರ್ವೇಶ್ವರ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಇವ ಈ ಮಕ್ಕಳನ್ನ ಹರಸಿರಿ, ಆಶೀರ್ವದಿಸಿರಿ. ಇವರಿಗೆ ಬೇಕಾದಂತ ಶಾಂತಿ ಸಮಾಧಾನವನ್ನು, ಇವರಿಗೆ ಬೇಕಾದಂತ ಸೌಖ್ಯವನ್ನು, ಇವರಿಗೆ ಬೇಕಾದಂತ ಎಲ್ಲಾ ಸದ್ಗುಣಗಳನ್ನ ಕರುಣಿಸಿರಿ. ಇವರು ಒಬ್ಬರು ಇನ್ನೊಬ್ಬರನ್ನ ಪ್ರೀತಿಸಲು, ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಲು, ನಿಸ್ವಾರ್ಥದಿಂದ ಜೀವಿಸಲು ಇವರಿಗೆ ಬೇಕಾದಂತ ಅನುಗ್ರಹ ಆಶೀರ್ವಾದಗಳನ್ನ ಕರುಣಿಸಿರಿ. ಪ್ರತಿದಿನ ಪ್ರತಿಕ್ಷಣ ಇವರೆಲ್ಲರೂ ಕೂಡ ನಿಮ್ಮ ನಾಮದ ಮಹಿಮೆಗಾಗಿ ಜೀವಿಸಲು, ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸಲು ಬೇಕಾದಂತ ವರದಾನಗಳಿಗೆ ಕರುಣಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.